ನಲ್ಲಿ ಉಸಿರು ತೆಗೆದುಕೊಂಡು ಉಸಿರು ಬಿಡುವಂತ ಅಭ್ಯಾಸ 5 4 3 2 1 and 0 very good ನಿಧಾನವಾಗಿ ಕೆಳಗಡೆ ಬಿಡಿ ಕಾಲುಗಳನ್ನು ಮುಂದಕ್ಕೆ ಚಾಚಿ ಈಗ ಮುಂದಿನ ಆಸನ ಉತ್ಥಾನ ದೃಷ್ಟಿ ಮೇಲಕ್ಕೆ ನಿಮ್ಮ ಎಡಗೈ ಬೆರಳುಗಳ ತುದಿಯಲ್ಲಿ 5 4 3 2 1 ಉಸಿರು ಬಿಡ್ತಾ ನಿಧಾನ ಮುಂದಕ್ಕೆ ಬಾಗ್ತಾ ಹೋಗಿ ಎಡ ಪಾದದ ಪಕ್ಕ ಎಡ ಹಸ್ತ ಬರಲಿ ಭುಜವನ್ನ ತಿರುಗಿಸಿ ಬಲಗೈನ ಮೇಲಕ್ಕೆ ಚಾಚಿ 2 1 and 0 ಮತ್ತೆ ನಿಧಾನ ವಾಪಸ್ ನಿಧಾನ ಬನ್ನಿ ಕೈನ ತೆಗೆದುಕೊಂಡು ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ ಎರಡು ಕಾಲುಗಳನ್ನು ಒಟ್ಟಾಗಿ ಸೇರಿಸಿ ಕೈಯನ್ನು ಸಡಿಲ ಬಿಡಿ ನಿಮ್ಮ ಕಾಲು ಬೆರಳುಗಳನ್ನು ನಿಮ್ಮ ಕೈಯಿಂದ ಲಾಕ್ ಮಾಡಿ ಬೆನ್ನನ್ನು ನೇರ ಮಾಡಿ ನಾಭಿಯನ್ನು ಒಳಗಡೆ ಎಳ್ಕೊಳ್ಳಿ ದೃಷ್ಟಿ ಮುಂದೆ ಕೇಂದ್ರೀಕರಿಸಿ 5 4 3 2 1 and 0 ಉಸಿರು ಬಿಡಿ 5 4 3 2 1 and 0 ಕೈಯನ್ನು ಸಡಿಲ ಬಿಡಿ ಈಗ ಎರಡೂ ಕಾಲುಗಳನ್ನು ನಿಧಾನ ಮುಂದಕ್ಕೆ ಚಾಚಿ ಬಲಗಾಲು ನಂತರ ಎಡಗಾಲು ಎರಡೂ ಕೈಗಳು ನಿಮ್ಮ ಸೊಂಟದ ಪಕ್ಕ ಇರಲಿ ಬೆನ್ನು ನೇರ ಇರಲಿ ದಂಡದ ಆಕಾರದಲ್ಲಿ ಒಂದು ಆಸನ ಇರುವಂತ ಸಮದಂಡಾಸನ ಅಂತ ಕರೀತೀವಿ ಈಗ ಹೆಣ್ಣು ಮಕ್ಕಳಿಗೆ ಅತ್ಯಂತ ಉಪಯುಕ್ತವಾದಂತ ಆಸನ ಭದ್ರಾಸನ ಎರಡು ಪಾದಗಳನ್ನು ಸೇರಿಸಿ ಈಗ ನಿಮ್ಮ ಕಾಲು ಬೆರಳುಗಳನ್ನು ನಿಮ್ಮ ಕೈಯಿಂದ ಲಾಕ್ ಮಾಡಿ ಬೆನ್ನನ್ನು